ಸುತ್ತಿಪುರಂ ಬಡಾವಣೆಯಲ್ಲಿ ಜೋಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಣಸೂರಿನ ಸರಸ್ವತಿಪುರಂ ಬಡಾವಣೆಯಲ್ಲಿ ಜೋಡಿ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 485 ರೂಪಾಯಿಗಾಗಿ ಜೋಡಿ ಕೊಲೆ ಮಾಡಿದ ಆರೋಪಿ ಅರೆಸ್ಟ್ ಆಗಿದ್ದಾನೆ ಮಿಸ್ಬಾಸ ಮಿಲ್ನಲ್ಲಿ ನಡೆದಿದ್ದಂತ ಇಬ್ಬರು ಕಾವಲುಗಾರರ ಹತ್ಯೆ ಪಕ್ಕದ ಬೀದಿಯ ಅಭಿಷೇಕ್ ಅಲಿಯಾಸ್ ಅಭಿ ಬಂಧಿಸಲಾಗಿದೆ ವೆಂಕಟೇಶ್ ಷಣ್ಮುಗ ಕೊಲೆಯಾಗಿದ್ದಂತ ಕಾವಲುಗಾರರು ರಾಡಿನಿಂದ ತಲೆಗೆ ಹೊಡೆದು ಅಭಿಷೇಕ್ ಹತ್ಯೆ ಮಾಡಿದ ವೆಂಕಟೇಶ್ ಬಳಿದಂತ 485 ರೂಪಾಯಿ ತೆಗೆದುಕೊಂಡು ಹೋಗಿದ್ದ ಅಭಿ ಈ ಸಂಬಂಧ ಹುಣಸೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಸಾಮಿಲ್ನ ಸಿಸಿ ಕ್ಯಾಮೆರಾದಲ್ಲಿ ಅಭಿಷೇಕ್ನ ಕೃತ್ಯ ಸೆರೆಯಾಗಿತ್ತು ಪೊಲೀಸ್ ಶ್ವಾನ ಸಹ ಸಾಮಿಲ್ನಲ್ಲಿದ್ದ ಅಭಿ ಮನೆ ಬಳಿಗೆ ಹೋಗಿ ನಿಂತಿತ್ತು ಈ ಹಿಂದೆ ಹಲವು ಕಳ್ಳತನ ಕೊಲೆ ಪ್ರಕರಣದಲ್ಲಿ ಅಭಿ ಭಾಗಿಯಾಗಿದ್ದ ನಿತ್ಯ ಸೆಲೂನ್ಸ್ ಗಾಂಜಾ ಸೇದಿ ಅಭಿ ಜನರಿಗೆ ಕಿರುಕುಳ ನೀಡುತ್ತಾ ಇದ್ದ ಇದೀಗ ಆರೋಪಿ ಅಭಿಷೇಕ್ ನನ್ನ ಹುಣಸೂರು ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುತ್ತಾ ಇರುವಂತದ್ದು ಎಸ್ಸು ಹುಣಸೂರಿನ ಸರಸ್ವತಿಪುರಂ ಬಡಾವಣೆಯಲ್ಲಿ ಜೋಡಿ ಕೊಲೆ ಕೇಸ್ ಆಗಿರುವಂತದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 485 ರೂಪಾಯಿಗಾಗಿ ಆರೋಪಿ ಜೋಡಿ ಕೊಲೆ ಮಾಡಿದ ಆತ ಇದೀಗ ಅರೆಸ್ಟ್ ಆಗಿದ್ದಾನೆ ಮಿಸ್ಬಾಸ ಮಿಲ್ನಲ್ಲಿ ಕಾವಲುಗಾರರನ್ನ ಹತ್ಯೆ ಮಾಡಲಾಗಿತ್ತು ಇಬ್ಬರು ಕಾವಲುಗಾರರನ್ನ ಪಕ್ಕದ ಬೀದಿಯ ಅಭಿಷೇಕ್ ಅಲಿಯಾಸ 26 ವರ್ಷದ ಅಭಿರಿಯನ್ನ ಬಂಧಿಸಲಾಗಿದೆ 75 ವರ್ಷದ ವೆಂಕಟೇಶ್ 65 ವರ್ಷದ ಷಣ್ಮುಗ ಕೊಲೆಯಾಗಿದ್ದಂತ ಕಾವಲುಗಾರರು ಅಭಿಷೇಕ್ ರಾಡಿನಿಂದ ತಲೆಗೆ ಹೊಡೆದು ಹತ್ಯೆ ಮಾಡಿದ ವೆಂಕಟೇಶ್ ಬಳಿದ್ದಂತ 485 ರೂಪಾಯಿ ತೆಗೆದುಕೊಂಡು ಹೋಗಿದ್ದ ಇನ್ನ ಈ ಸಂಬಂಧ ಹುಣಸೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಸಾಮಿಲ್ನ ಸಿಸಿ ಕ್ಯಾಮೆರಾದಲ್ಲಿ ಅಭಿಷೇಕ್ನ ಕೃತ್ಯ ಸೆರೆಯಾಗಿದೆ ಪೊಲೀಸ್ ಶ್ವಾನ ಸಹ ಸಾಮಿಲ್ನಿಂದ ಅಭಿ ಮನೆ ಬಳಿಗೆ ಹೋಗಿ ನಿಂತಿತ್ತು ಈ ಹಿಂದೆ ಹಲವು ಕಳ್ಳತನ ಕೊಲೆ ಪ್ರಕರಣದಲ್ಲಿ ಅಭಿ ಭಾಗಿಯಾಗಿದ್ದಾನೆ ನಿತ್ಯ ಸೆಲೂನ್ಸ್ ಗಾಂಜಾ ಸೇದಿ ಅಭಿ ಜನರಿಗೆ ತೊಂದರೆ ಕಿರುಕುಳನ ಕೊಡ್ತಾ ಇದ್ದ ಇದೀಗ ಆರೋಪಿ ಅಭಿಷೇಕ್ ನನ್ನ ಹುಣಸೂರು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಮಾಸ್ಕ್ ಕಟ್ಕೊಂಡ ಸಾಚಿಗೆ